ಹಾಯ್ ಹಲೋ, ವೆಲ್ಕಮ್ ಟು ಯೋಯೋ ಕನ್ನಡ ಟೆಕ್ ಇಸ್ ಕೋ ಸ್ಪಾನ್ಸರ್ಡ್ ಬೈ ಮಲಿಯಾ ಅಂಡ್ ಡರ್ಮಾ ಕ್ಲಿನಿಕ್. ಕೂದಲು ಉದುರುವ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 3884773937. ಪ್ರೇಮ್ ಲೆಕ್ಕಾಚಾರದಲ್ಲಿ ದಿ ವಿಲನ್ ಚಿತ್ರವನ್ನ ಎಲ್ಲಾ ವರ್ಗದ ಪ್ರೇಕ್ಷಕರು ನೋಡಬಹುದಾದ ಸಿನಿಮಾ. ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ದಿ ವಿಲನ್ ಸಿನಿಮಾ ಈಗ ಸೆನ್ಸಾರ್ ಸರ್ಟಿಫಿಕೇಟ್ ವಿಚಾರಕ್ಕೆ ಸುದ್ದಿಯಲ್ಲಿದೆ. ಸದ್ಯದ ಮಾಹಿತಿ ಪ್ರಕಾರ ಕರ್ನಾಟಕ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ದಿ ವಿಲನ್ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ನೀಡಿದೆ ಎಂಬ ಮಾತಿದೆ. ಇದನ್ನ ಒಪ್ಪದ ನಿರ್ದೇಶಕ ಪ್ರೇಮ್ ರಿವೈಸಿಂಗ್ ಕಮಿಟಿ ಎದುರು ಮತ್ತೆ ದಿ ವಿಲನ್ ಚಿತ್ರವನ್ನು ಇಟ್ಟಿದ್ದು ಯುಎ ಸರ್ಟಿಫಿಕೇಟ್ಗಾಗಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ವಿಲನ್ ಚಿತ್ರಕ್ಕೆ ಯಾವ ಪ್ರಮಾಣ ಪತ್ರ ಸಿಗಲಿದೆ ಎಂಬುದು ಇನ್ನು ಗೌಪ್ಯವಾಗಿದೆ. ಆದರೆ ಪ್ರೇಮ್ ಪ್ರಕಾರ ಚಿತ್ರಕ್ಕೆ ಎ ಪ್ರಮಾಣ ಪತ್ರ ನೀಡುವುದು ಸರಿಯಲ್ಲ. ಇದರ ಮಧ್ಯೆ ವಿಲನ್ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ನೀಡಿದರೆ ಕೆಲವು ಪರಿಣಾಮಗಳು ಚಿತ್ರದ ಮೇಲೆ ಆಗುತ್ತೆ ಎಂಬ ಆತಂಕ ಚಿತ್ರತಂಡವನ್ನು ಕಾಡುತ್ತಿದೆ. ಹಾಗಾದರೆ ದಿ ವಿಲನ್ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಟರೆ ಏನೆಲ್ಲ ಆಗ್ಬೋದು? ದಿ ವಿಲನ್ ಇಬ್ಬರು ಸೂಪರ್ ಸ್ಟಾರ್ಗಳು, ಅಭಿನಯದ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಹೀಗಿರುವಾಗ ಈ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ನೀಡಿರುವುದು ಯಾಕೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಇದಕ್ಕೆ ಕಾರಣ ಚಿತ್ರದಲ್ಲಿ ಅತಿಯಾದ ಆಕ್ಷನ್ ಮತ್ತು ನಟಿ ಆಮಿ ಜಾಕ್ಸನ್ ಎನ್ನಲಾಗಿದೆ. ಶಿವಣ್ಣ ಮತ್ತು ಸುದೀಪ್ ಇಬ್ಬರು ಗ್ಯಾಂಗ್ಸ್ಟರ್ಗಳಾಗಿದ್ದು ಸಾಹಸಮಯ ದೃಶ್ಯಗಳು ಹೆಚ್ಚಾಗಿದೆಯಂತೆ. ಮತ್ತು ಆಮಿ ಜಾಕ್ಸನ್ ಕೆಲವು ದೃಶ್ಯಗಳಲ್ಲಿ ತುಂಬ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರಂತೆ. ಅದರಿಂದ ಎ ಸರ್ಟಿಫಿಕೇಟ್ ನೀಡಲು ಸೆನ್ಸಾರ್ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ಒಂದು ವೇಳೆ ಎ ಪ್ರಮಾಣ ಪತ್ರ ನೀಡಿದರೆ ಅದು ಕೇವಲ ಒಂದು ವರ್ಗದ ಆಡಿಯನ್ಸ್ಗೆ ಸೀಮಿತವಾಗಿ ಬಿಡುತ್ತೆ. ಇನ್ನು ಫ್ಯಾಮಿಲಿ ವೀಕ್ಷಕರು ಕೂಡ ಥಿಯೇಟರ್ಗೆ ಬರದೇ ಇರುವ ಮನಸ್ಸು ಮಾಡಲು ಎನ್ನುವುದು ಚಿತ್ರತಂಡದ ಆತಂಕ. ಅದೇನೇ ಆಗಲಿ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಿ ವಿಲನ್ ಚಿತ್ರವನ್ನು ತೆರೆಗೆ ತರಬೇಕು ಎನ್ನುವುದು ಪ್ರೇಮ್ ಅವರ ಗುರಿ. ಅದಕ್ಕೆ ಎಲ್ಲ ಸಿದ್ಧತೆಗಳು ಆಗಿವೆ. ಸೆನ್ಸಾರ್ ಪಕ್ಕಾ ಆದಮೇಲೆ ರಿಲೀಸ್ ದಿನಾಂಕ ಘೋಷಣೆಯಾಗಲಿದೆ.